जनवरी 12 रंदु प्रधानी नरेंद्र मोदी अवरु राज्य के बर्तार अन्नुवंत सुद्दि मोदी आगमन हिन्नेले हुब्बळ्ळियल्लि रस्तेगळिगे तेपे हच्चुव कार्यवन्न माडलागता इदे। मोदी आगमिसुत्ता इरुवंत हिन्नेलेयल्लि हुब्बळ्ळियल्लि रस्तेगळिगे तेपे हच्चुव कार्य माडलागता इदे। मोदियन्न मेच्चिसोदक्के हुब्बळ्ळि धारवाड पालिके हगलु ड्रामा माड्ता इदे। मोदियन्न मेच्चिसुवंत निट्टिनल्लि ईग रस्तेगळिगे तेपे कार्य हाकोदक्के होरटिदे पालिके बीबीएमपी हैदराबाद हुब्बळ्ळि धारवाड पालिकेयिंद रात्रोरात्रि तेपे कार्यवन्न माडलागता इदे। स्मार्ट सिटी बंडवाळ बयलागुव भयदल्लि रस्तेगळिगे तेपे कार्यवन्न हाकलागता इदे। जोतेगे रस्ते अक्कपक्कद कांपौंड्गळिगू कूड सुण्ण बण्ण बळियलागता इदे। हुब्बळ्ळि नगरद रैल्वे मैदानदल्लि बृहत् वेदिकेय कार्यक्रम कूड आयोजने आगुत्ते। ಮೈದಾನದ ಅಕ್ಕಪಕ್ಕದ ರಸ್ತೆಗಳ ಗುಂಡಿಯನ್ನ ಮುಚ್ಚಿ ತಡೆಗೋಡೆಗಳಿಗೆ ಪೇಂಟಿಂಗ್ ಮಾಡಲಾಗ್ತಾ ಇದೆ। ಇಷ್ಟು ದಿನ ಗುಂಡಿಗಳಿಂದ ತುಂಬಿ ತೊಳಕ್ತಾ ಇತ್ತು। ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ। ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ। ತು ರಸ್ತೆಗಳು ಈಗ ದಿಢೀರ್ ಅಂತ ರಸ್ತೆಗಳಿಗೆ ಡಾಂಬರ್ ಮಾಡಲಾಗ್ತಾ ಇದೆ। 1 ಇಂಚು ಡಾಂಬರ್ ಹಾಕಿ ಗುಂಡಿಗಳನ್ನು ಮುಚ್ಚತಾ ಇದೆ ಪಾಲಿಕೆ। ಜನವರಿ 12 ರಂದು ಏನೋ ಪ್ರಧಾನಿ ಮೋದಿ ಅವರು ರಾಜ್ಯಕ್ಕೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ನಗರದಲ್ಲಿ ರೈಲ್ವೆ ಮೈದಾನದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ಕೂಡ ಆಯೋಜನೆ ಆಗಿದೆ। ಹಾಗಾಗಿ ಈ ಮೈದಾನದ ಅಕ್ಕಪಕ್ಕ ಏನು ರಸ್ತೆ ಇದೆ ಆ ರಸ್ತೆಗಳಿಗೆ ಗುಂಡಿ ಮುಚ್ಚುವಂತ ಕಾರ್ಯವನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಡ್ತಾ ಇದೆ। ಇನ್ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ। ಮಲ್ಲಿಕ್, ಈ ರೀತಿ ಏನೋ ಪ್ರಧಾನಿಗಳು ಅಥವಾ ಗೃಹ ಸಚಿವರು ರಾಜ್ಯಗಳಿಗೆ ಆವಾಗ ಆವಾಗ ಬರ್ಲಿ ಅನ್ನುವಂತ ಮಾತನ್ನ ಹೇಳ್ತಾರೆ, ಯಾಕಂತ ಹೇಳಿದ್ರೆ ರಸ್ತೆ ಗುಂಡಿಗಳು ಆವಾಗಾದರೂ ಮುಕ್ತಿ ಆಗುತ್ತೆ ಅಂತ। ಈಗ ಅದೇ ರೀತಿಯ ಕೆಲಸವನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಡ್ತಾ ಇದೆ, ಏನು ಸಿಗ್ತಾ ಇದೆ ಡೀಟೇಲ್ಸ್? ಖಂಡಿತವಾಗಲೂ ತಾವು ಹೇಳಿದಂತೆ ಇದೇ ತಾರೀಕು ಇದೇ ತಿಂಗಳು 12ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಹುಬ್ಬಳ್ಳಿಗೆ ಆಗಮಿಸ್ತಾ ಇದ್ದಾರೆ। ಈ ಹಿನ್ನೆಲೆಯಲ್ಲಿ ಅವರು ಸಂಚರಿಸತಕ್ಕಂತ ಮುಖ್ಯ ರಸ್ತೆಗಳಿದೆ, ಅಂದ್ರೆ ಏರ್ಪೋರ್ಟ್ ನಿಂದ ಗೋಕುಲ್ ರಸ್ತೆ ಮುಖಾಂತರ ರೈಲ್ವೆ ಮೈದಾನಕ್ಕೆ ಹೋಗ್ತಾರೆ। ಇದರ ಸುತ್ತಮುತ್ತ ಇರತಕ್ಕಂತ ಎಲ್ಲಾ ರಸ್ತೆಗಳನ್ನು ಕೂಡ ಈಗ ಮತ್ತೆ ರಿಪೇರಿಯನ್ನ ಮಾಡ್ತಾ ಇದ್ದಾರೆ। ಈ ರಸ್ತೆಗಳು ಸ್ಪಷ್ಟವಾಗಿ ಹಾಳಾಗಿದ್ವು ಅನ್ನೋದು ಸಾರ್ವಜನಿಕರ ಆರೋಪ। ಇದು ಮೊದಲಿನಿಂದಲೂ ಕೂಡ ಅದಾದ ನಂತರ ಅಲ್ಲಿ ಬಣ್ಣಗಳನ್ನ ಬಳಿಯೋದು, ಗೋಡೆಗಳಿಗೆ ಬಣ್ಣಗಳನ್ನ ಬಳಿಯೋದು, ಮತ್ತು ಎಷ್ಟೆಲ್ಲಾ ಧೂಳಿತ್ತು, ಈ ಧೂಳನ್ನ ಒಂದು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಫಾರಿನ್ ಇಂದ ಇಂಪೋರ್ಟ್ ಮಾಡಿರತಕ್ಕಂತ ಮಷಿನ್ ಗಳಿಂದ ಈಗ ಕೆಲಸವನ್ನ ಆರಂಭ ಮಾಡಿದ್ದಾರೆ। ಹುಬ್ಬಳ್ಳಿಗರು ಹಲವು ವರ್ಷಗಳಿಂದ ಇಲ್ಲಿಯ ಕೇಂದ್ರ ಸಚಿವರು ಶಾಸಕರು ಜಗದೀಶ್ ಶೆಟ್ಟರ್ ಅವರನ್ನ ಪದೇ ಪದೇ ಕೇಳ್ತಾ ಇದ್ರು, ಮತ್ತೆ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ರು। ಕಾಂಗ್ರೆಸ್ಸಿಗರು ಕೂಡ ಈ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ರು, ನಮಗೆ ಸರಿಯಾದ ರಸ್ತೆಯನ್ನ ನೀಡಿ, ಏನು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ರಸ್ತೆಗಳನ್ನ ಮಾಡಿದ್ದಾರೆ, ಇವುಗಳು ಸರಿಯಾಗಿಲ್ಲ, ಸಮರ್ಪಕವಾಗಿಲ್ಲ ಅಂತ ಹೇಳಿ ಪದೇ ಪದೇ ದೂರನ್ನ ನೀಡ್ತಾ ಇದ್ರು। ಇದರ ಬಗ್ಗೆ ಪಾಲಿಕೆ ಅಧಿಕಾರಿಗಳು ಮತ್ತಿಲ್ಲಿ ಮತ್ತೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಲ್ಲಿ ಯಾರೂ ಕೂಡ ಒಂದು ಒಂದು ಮನ್ನಣೆಯನ್ನ ಕೈಗೊಂಡಿರಲಿಲ್ಲ। ಇದೀಗ ಸದ್ಯ ಮೋದಿಯವರು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಸುಮಾರು 13 ರಸ್ತೆಗಳನ್ನ ಪಾಲಿಕೆ ಅಧಿಕಾರಿಗಳು ಮತ್ತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ರಿಪೇರಿ ಮಾಡುವತ್ತ ಚಿತ್ತ ಹರಿಸಿದ್ದಾರೆ, ಮತ್ತೇನು ಧೂಳಿತ್ತು ಇದನ್ನ ಸಂಪೂರ್ಣವಾಗಿ ತೆಗೆದುಹಾಕಲಿಕ್ಕೆ ಒಂದು ನಿರ್ಧಾರ ಮಾಡಿದ್ದಾರೆ। ಅದೇ ರೀತಿಯಾಗಿ ಹುಬ್ಬಳ್ಳಿಯ ವಿವಿಧ ಭಾಗಗಳಲ್ಲಿ, ವಿಶೇಷವಾಗಿ ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಭಾಗದಲ್ಲಿ ಇರತಕ್ಕಂಥ ಆನಂದನಗರ ಮುಖ್ಯ ರಸ್ತೆ ಇರ್ಬೋದು, ಮತ್ತೆ ಗೋಕುಲ್ ರೋಡ್ನ ಇತರೆ ಭಾಗಗಳಲ್ಲಿ, ಮತ್ತೆ ಕುಸುಗಲ್ ರಸ್ತೆಯಲ್ಲಿ ಇರತಕ್ಕಂಥ ಇತರೆ ಭಾಗಗಳಲ್ಲಿ ಕೂಡ ಸಾಕಷ್ಟು ತೊಂದರೆಗಳನ್ನ ಜನರು ಅನುಭವಿಸ್ತಾ ಇದ್ದಾರೆ। ಇಲ್ಲಿಯೂ ಕೂಡ ಮೋದಿಯವರು ಬಂದು ಹೋಗಲಿ ಅಂತೇಳಿ ಕಾಂಗ್ರೆಸ್ ಈಗ ಕುಟುಕ್ತಾ ಇರುವಂತದ್ದು। ಥ್ಯಾಂಕ್ ಯು ಮಲ್ಲಿಕ್। ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ। ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ।